ಓಕೆ, ಕಲಾಪ ಆರಂಭ ಆಗಿದೆ. ಮಾನ್ಯ ಸ್ಪೀಕರ್ ಅವರು ಬಂದು ತಮ್ಮ ಇದರಲ್ಲಿ ಆಸೀನರಾಗಿದ್ದಾರೆ, ನೋಡೋಣ ಬನ್ನಿ ನೇರ ಪ್ರಸಾರ. ಕೋರಮ ಆಗಿರ್ದು ಒಂದ್ ಎರಡು ನಿಮಿಷ. ಐ ಹ್ಯಾವ್ ಆಲ್ವೇಸ್ ಕೆಪ್ಟ್ ಮೈ ವರ್ಡ್, ನಾಟ್ ನೌ. ದಟ್ ವಾಸ್ ನಾಟ್ ಮೈ ವರ್ಡ್, ದಟ್ ವಾಸ್ ನಾಟ್ ಮೈ ವರ್ಡ್. ಐ ಹ್ಯಾಡ್ ಓನ್ಲಿ ಕನ್ವೇಡ್ ದರ್ ವರ್ಡ್ಸ್. ಸೊ ಈಗ ಏನ್ ಮಾಡ್ಬೇಕು, ಗೈಡ್ ಮಾಡಿ ಮಾತಾಡ್ಬೇಕಾಗಿರೋರು ಅವರು. ನಾನು ಏನು ಇಪ್ಪತ್ತೈದು ವರ್ಷದ ಯುವಕ ಏನಲ್ಲ, ನನಗೂ 70 ವರ್ಷ ಆಗಿದೆ. ರಾತ್ರಿ ನಾನು ಹೋದಾಗಲೂ 12 ಗಂಟೆ ಆಗಿತ್ತು. ಮತ್ತೆ ಬೆಳಗ್ಗೆ ಎದ್ದು ರೆಡಿಯಾಗಿ ಬರಬೇಕಂದ್ರೆ ಅರ್ಥ ಮಾಡ್ಕೋಬೇಕು. ಹೋಗಿ ಮಾತಾಡಿ, ಕಾಯ್ತಾ ಕೂತಿದ್ದಾರೆ ನಿಮಗೆ ಅಂತ ಹೇಳಿ ಹೇಳಿ. ಎಷ್ಟೊತ್ತು ಬೆಲ್ ಎಷ್ಟೊತ್ತಿರುತ್ತೆ? ನೀವು ನೋಡ್ತಾ ಇದ್ದೀರಾ ನೇರ ಪ್ರಸಾರದಲ್ಲಿ, ದೋಸ್ತಿ ಪಕ್ಷಗಳ ಪರ ಎಲ್ಲೆಲ್ಲಿ ಯಾರ್ಯಾರು ಕೂತ್ಕೊಳ್ಬೇಕು ಎಲ್ಲ ಖಾಲಿ ಹೊಡಿತಾ ಇದೆ. ಒಬ್ರು ಕೂಡ ಇನ್ನೂ ಸದನಕ್ಕೆ ಹಾಜರಾಗಿಲ್ಲ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಕೂತಿರೋದನ್ನ ಬಿಟ್ಟರೆ ಒಂದಿಬ್ರು ಮಾತ್ರ ನನ್ನ ಕಣ್ಣಿಗೆ ಬಿದ್ದರು. ಬಿಜೆಪಿ ಅವರೆಲ್ಲರೂ ಕೂಡ ಈಗಾಗಲೇ ಬಂದ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ನಾವು ರೆಸಾರ್ಟ್ನ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀವಿ. ಇದು ಸ್ಪೀಕರ್ ಅವರು ಕಾಣಿಸಲ್ಲ, ಬಟ್ ನಾವು ತೋರಿಸ್ತಾ ಇದ್ದೀವಿ. ಇನ್ನೂ ರೆಸಾರ್ಟಿಂದ ಬಸ್ಸೇ ಹೊರಟಿಲ್ಲ. ನೀವು ನೋಡ್ತಾ ಇದ್ದೀರಾ ಶಾಸಕರೆಲ್ಲ ಒಬ್ಬೊಬ್ಬರ ಕೆಳಗಡೆ ಇಳಿದು ಬರ್ತಾ ಇದ್ದಾರೆ, ಫೋನ್ನಲ್ಲಿ ಬ್ಯುಸಿ ಆಗಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಅವ್ರಿಗೆ ಯಾವ ಆತುರವೂ ಇಲ್ಲ. ವಿಶ್ವಾಸದ ಮತಯಾಚನೆಯ ಗೊತ್ತುವಳಿ ಮಂಡನೆ ಆಗಿದೆ. ನೀವ್ಯಾಕೆ ಮೌನ ವಹಿಸ್ತೀರಿ? ನೀವು ದಯವಿಟ್ಟು ಮಾತನಾಡಿ, ಮಾತನಾಡಿ. ಇಲ್ಲ, ಒಂದೇ ಒಂದು ನಿಮಿಷ. ರಾಮಸ್ವಾಮಿ ಅವ್ರದ್ದು ಈ ಕಡೆ ಭಾಷಣ ಆ ಕಡೆ ಕೂತ್ಕೊಂಡು ಕೇಳ್ಬಿಟ್ಟಿದ್ದು ನಾವು. ಸೂರು ಹುಟ್ಟಕ್ ನಿಮ್ ಪರ್ಮಿಷನ್ ಬೇಕಾ, ಚಂದ್ರ ಮುಳುಕಕ್ ನಿಮ್ ಪರ್ಮಿಷನ್ ಬೇಕಾ ಅಂದವರು. ಅವ್ರು ಪರವಾಗಿ ಮಾತಾಡುವಾಗ ನಮಗೆ ದುಃಖ ಬಿಟ್ಟು ಇನ್ನೇನು ಇಲ್ಲ. ಈಗ ಇಲ್ಲಿ ಕೇಳಿದ್ವಿ ನಿಮ್ ಭಾಷಣ, ನಾವು ಇಲ್ಲಿ ಎಲ್ಲ ರೆಕಾರ್ಡಲ್ಲೂ ಇದೆ. ಒಂದ್ ನಿಮಿಷ ಬಿಟ್ರೆ ನಮ್ಮಿಬ್ರು ಮಧ್ಯನೇನು ಅವ್ರಿಗೆ ಸಹಾಯ ಮಾಡಕ್ಕೆ ಭಾರಿ ಇದ್ರ ಅಲ್ಲಿದ್ದಾಗ ಅಲ್ಲಿ ಪಾತ್ರ ಮಾಡ್ತೀರಿ, ಇಲ್ಲಿ ಬಂದ್ರೆ ನೀವೇ ಮಾಡ್ತೀರಿ. ಆಗ ಯಾರೇ ಏನಿಲ್ಲ, ಆಗ ಆಗ ಬದ್ಲೆ ಆತ್ಮಸಾಕ್ಷಿ ಭಾಷೆ ಬದ್ಲೆ. ಆಗ ಸ್ವಲ್ಪ ಸಾಕ್ಷಿ ವಿಶ್ವಾಸ ಇದೆಲ್ಲದನ್ನ ನಾವ್ ಯಾಕೆ ಇಟ್ಕೊಂಡ್ ಮಾತಾಡೋಣ ಅಂತ ಸುಮ್ಮ ಕೂತ್ಬಿಟ್ಟು ರಾಮಸ್ವಾಮಿ ಅಂತವ್ರು ಬಾಯಲ್ಲಿ ಈ ಮಾತುಗಳು ಬರ್ತಾವ ಇವತ್ತು ಅಂದಾಗ ನಿನ್ನೆ ನೋವಿಂದ ಕೂತ್ಕೊಂಡು ಹೋಗಿದ್ದೀನಿ ರಾಮಸ್ವಾಮಿ ಅವರೇ ಪ್ಲೀಸ್. ಯಾಕೆಂದ್ರೆ ನಿಮ್ ಸ್ನೇಹಿತನಾಗಿದ್ದವನು, ನಿಮ್ ಜೊತೆ ಅವತ್ತು ಮಾತು ಸೇರಿಸ್ತವನ್ ನಾನು. ಇಲ್ಲೇ ನಿಂತೇಳಿರಿ, ಏನ್ರಿ ಸೂರ್ಯ ಹುಟ್ಟಕ್ ಹಾಸನ ಜಿಲ್ಲೆ ನಿಮ್ಮ ಅಪ್ಪ ಮಕ್ಳ ಅನುಮತಿ ಬೇಕಾ ಅನ್ನೋ ಮಾತು ಆಡಿದ್ರಿ ನೀವು. ಇವತ್ತು ಏನ್ ಆಡ್ತಿರೋ ನನಗೆ ಗೊತ್ತಿಲ್ಲ. ದೊಡ್ಡ ನಮಸ್ಕಾರ ನಿಮಗೆ. ಈಗ ನಿಮ್ಮ ಸರದಿ ಇದೆ, ಮಾತನಾಡಿ ದಯವಿಟ್ಟು ಅಂತ ಪಕ್ಷದ ಶಾಸಕರೆಲ್ಲರೂ ಕೂಡ ಗೈರಾಗಿದ್ದಾರೆ. ಅಲ್ಲೊಬ್ರು ಅಮರೇಗೌಡ ಬಯ್ಯಾಪುರ ಒಬ್ರು, ಎ ಟಿ ರಾಮಸ್ವಾಮಿ ಒಬ್ರು, ಅಂದ್ರೆ ಜೆ ಡಿ ಎಸ್ ಇಂದ ಒಬ್ರು, ಕಾಂಗ್ರೆಸ್ ಇಂದ ಒಬ್ರು ರೆಪ್ರೆಸೆಂಟೇಟಿವ್ಸ್ ಕೂತಿದ್ದಾರೆ. ನಾಮಕೆ ವಾಸ್ತೆ, ಬಟ್ ಸ್ಪೀಕರ್ ಅವರು ಬಹಳ ನೋವಲ್ ಮಾತನಾಡಿದ್ರು. ಹೇಳಿಯಪ್ಪ ನಿಮ್ ಕಡೆ ಅವರಿಗೆಲ್ಲ ಬರೋದಕ್ಕೆ ಅಂತ ಏನೋ ಮಾತಾಡ್ತಾ ಇದಾರೆ. ನನಗೆ ಇಷ್ಟು ಹೆಮ್ಮೆ ಆಯ್ತು, ನಮ್ ಸದನದಲ್ಲೂ ಇಂಥವ್ರೊಬ್ರು ಇದ್ದಾರಲ್ಲಪ್ಪ ಅಂತ. ಅದ್ಯಾವುದೋ ಒಂದು ಐಸೋಲೇಟೆಡ್. ನಾನು ಸರ್, ನಾನು ಬೇರೆ ಪಾರ್ಟಿಲಿದ್ರು, ರಾಮಸ್ವಾಮಿ ಅವರು ಶಿವರಾಮ್ ಮಾತಾಡುವಾಗ ನಾನು ಅವ್ರ ಸಾಥ್ ಕೊಟ್ಟಿದ್ದೆ. ಅವ್ರು ಹೇಳಿ
ಯಾಕೆ ಅಂದರೆ ಅವತ್ತಿಂದ ಕ್ವಾಲಿಟಿ ಮೇಂಟೈನ್ ಮಾಡೋರೆ. ನಿನ್ನೆ ಎರಡೇ ಎರಡು ನಮಗೆ ದುಃಖ ಆಗಿದ್ದು, ಒಂದು 37 ಜನ ಬರೀ 37 ಜನ ಇರೋ ಪಕ್ಷ ಸರ್ಕಾರ ಮಾಡುವಾಗ ರಾಮಸ್ವಾಮಿ ಅವರು ಎಲ್ಲರೂ ಅವ್ರಿಗೆ ನೀತಿ ಹೇಳಬೇಕಾಗಿತ್ತು. ಬೇಡ್ರಿ ಜನ ನಮ್ಮನ್ನು ಪ್ಲೀಸ್ ನಮ್ಮನ್ನು ರಿಜೆಕ್ಟ್ ಮಾಡವ್ರೆ, ನಾವೇ ಪಾಪಕ್ಕೆ ಹೋಗ್ಬಾರ್ದು ಅಂತ. ಎರಡನೇದು 26 ಸೀಟ್ ಸೋತ್ರಲ್ಲ ಸರ್ ರಾಜ್ಯದಲ್ಲಿ, ಅವತ್ತಾರ ಹೇಳ್ಬಿಟ್ಟಿದ್ರೆ ನಿಮ್ಮ ಈ ಸಭೆ ಟೈಮ್ ಬಹಳ ಉಳಿಯೋದು. ನಿಮ್ಗೆ ಗೊತ್ತು, ದೇವರಾಜ ಅರಸರು ರಾಜೀನಾಮೆ ಕೊಟ್ಟರು, ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟರು. ನೀದರ್ ದಿ ಮ್ಯಾಂಡೇಟ್, ನಾರ್ ದಿ ಮೆಜಾರಿಟಿ, ನಾರ್ ದಿ ಪೀಪಲ್ಸ್ ವಿಲ್. ಯಾಕೆ ನಡೀತದೆ ಸರ್ ಈ ಸರ್ಕಾರ? ರಾಮಸ್ವಾಮಿ ಅವರಿಂದ ನಾನು ಅದನ್ನು ನಿರೀಕ್ಷೆ ಮಾಡಿದ್ದೆ ಸರ್. ಐ ಆಮ್ ಆನೆಸ್ಟ್ ವಿತ್ ಯು. ರಾಮಸ್ವಾಮಿ ಅವರು ಎದ್ದು ಹೇಳ್ತಾರೆ, ವಿ ಆರ್ 1/7 ಇನ್ ದಿ ಟೋಟಲ್ ಸ್ಟ್ರೆಂತ್ ಆಫ್ ದಿ ಅಸೆಂಬ್ಲಿ, ವಿ ಹ್ಯಾವ್ ನೋ ಮರೇಲ್ ಟು ಮೇಕ್ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಸ್ಟೇಟ್ ಅಂತ ನಾನು ಹೇಳ್ಬಿಟ್ಟಿದ್ರೆ ನಾನು ಅವ್ರಿಗೆ ಇಡೀ ಜನ್ಮದಲ್ಲಿ ಋಣಿಯಾಗಿರ್ತಿದ್ದೆ. ಬಾಯಿಗೆ ಬರಲಿಲ್ಲ, ಬಾಯಲ್ಲಿ ಹಾಕೋ ನಂಗೆ ಗೊತ್ತಿಲ್ಲ. ನಮಗೆ ಸಂಕಟ ಆಯಿತು, ಇಂಥ ಒಬ್ಬ ಒಳ್ಳೆ ಸ್ನೇಹಿತನೂ ಕೂಡ ಪೊಲ್ಯೂಟ್ ಆಗೋಗ್ಬಿಟ್ನಲ್ಲಪ್ಪ ಈ ಅಸೆಂಬ್ಲಿ ಒಳಗೆ ಬಂದು ಅಂತ. ಅದಕ್ಕೆ ಅವ್ರಿಗೆ ಬಿಡ್ತೀನಿ ವಿದುರ. ಅಲ್ಲ ಅದು ಅದನ್ನ ನೀವು ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಲ್ಲ. ರಾಮಸ್ವಾಮಿ ಅವ್ರಿಗೆ ಹೇಳಿದ್ರಿ ನೀವು, ಅರ್ಥ ಆಗೋ ವಿಷಯ ಇಲ್ಲ ಅವ್ರಿಗೆ. ಅರ್ಥ ಆಗೈತೆ ಆಗ್ಲಿ ಸರ್, ಅರ್ಥ ಆಗ್ಲಿ ಸರ್, ನಿಮ್ಗೆ ಅರ್ಥ ಆಗೋ ವಿಷಯ ಇಲ್ಲ. ಇದು ನಮ್ದು ಹಳೆ ಮೈಸೂರು ಭಾಷೆ, ನಿಮಗೆ ಗೊತ್ತಾಗಲ್ಲ. ಸುಮ್ಮನೆ ಅವರು ನಾವು ಮಾತಾಡ್ಕೊ. ಅಲ್ಲ ಸರ್, ನನ್ ಕನ್ಫ್ಯೂಷನ್ ಆಯ್ತು, ಅದು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ. ಇಡಮರಯ್ಯ ನಮ್ಗೆ ನಿಮ್ಗೆ ಅರ್ಥ ಆಗಲ್ಲ. ಅವ್ರಿಗೆ ಅರ್ಥ ಆದ್ರೆ ಸಾಕು, ನಾನ್ ಯಾರಿಗೂ ಅರ್ಥ ಆಗ್ಬೇಕು ಅಂತ ಮಾತಾಡಿಲ್ಲ. ನಾವು 3 ಜನ ಇದೊಂದು ಟ್ರಯಾಂಗಲ್ ಹಾಕ ಮಾತಾಡ್ತಿದ್ವಿ. ನೆನ್ನೆ ಅಡ್ಜೆಂಟ್ ಮಾಡೋ 10 ಅಂತ ಹೇಳಿದ್ದೀವಿ, 10-1 ನಾನು ಸೀಟ್ ಅಲ್ಲಿ ಇರ್ತೇನೆ ಅಂತ ಹೇಳಿದ್ದೀನಿ. ಅದು ಎಲ್ಲರಿಗೂ ಹೇಳಿದ್ರು, ಒಬ್ರೊಬ್ರು ಕರೆದು ಹೇಳಿದ್ದಲ್ಲ. ಲುಕ್ ಅಟ್ ದಿಸ್, ನಿಮ್ಗೆ ನಿಮ್ಮ ಪವರ್ ಕಳ್ಕೊಳ್ಳೋದಿಲ್ಲ, ಅಧಿಕಾರ ಇತ್ತು, ನಿಮ್ಮ ಕ್ರೆಡಿಬಿಲಿಟಿ ಕಳ್ಕೊಂಡ್ಬಿಡ್ತೀರಲ್ರಿ ಜನರಲ್ಲಿ. ಆಸ್ ಎ ಪೊಲಿಟಿಕಲ್ ಪಾರ್ಟಿ ಇಲ್ಲ ಅಧ್ಯಕ್ಷ, ಗಣೇಶ್ ಮಧ್ಯಮ ವರ್ಗಕ್ಕಿಂತ ಕೆಳ ಸ್ಥಿತಿಯಲ್ಲಿ ಜೀವನ ಮಾಡೋನು, ನನಗೇನ್ ಕ್ಷಮಿಸೋ ಶಕ್ತಿನೂ ಇಲ್ಲ, ಅಧಿಕಾರನೂ ಇಲ್ಲ. ನಿಮ್ಮನ್ನೇ ಒಂದು ಉದ್ಧಾರ ಮಾಡ್ಕೊಳ್ಳಿ, ಹೋಗಿ ಹೇಳಿ. ವಿಪ್ ಮಾಡ್ತಾ ಇದಾರೆ ಸರ್, ಒಂದು 15 ನಿಮಿಷ ಅಡ್ಜೆನ್ ಮಾಡಿದ್ರೆ ಎಲ್ಲ ಬಂದ್ಬಿಡ್ತಾರೆ. ಈಗ ಇಲ್ಲಿದ್ದ ಸ್ಟ್ರೆಂತ್ ಇದೆ. ಪೋಸ್ಟ್ಪೋನ್ಮೆಂಟ್ ಆಫ್ ಕಾನ್ಫಿಡೆನ್ಸ್ ಮೋಷನ್ ಕೇಳ್ತಾ ಇಲ್ಲ ಸರ್, ಅಡ್ಜೆಂಟ್ಮೆಂಟ್. ಒಂದು 10-15 ನಿಮಿಷ ಒಳ್ಳೆ ಅವಕಾಶ. ಮಾತಾಡಿ, ಯಾಕೆ ಕಳ್ಕೊತೀರಾ? ನನ್ಗೆ ಅರ್ಥ ಆಗ್ತಾ ಇಲ್ಲ ಸಮಸ್ಯೆ. ಸಭಾಪತಿಗಳು 10:01 ಇಲ್ಲಿ ಬಂದು ಕೂತಿದ್ದಾರೆ. 1 ನಿಮಿಷ ಸರ್ ಬಂದು ಕೂತಿದ್ದಾರೆ. ನಿಮ್ಮ ಬೆತ್ತಲೆ ಪ್ರದರ್ಶನ ಯಾಕೆ ಮಾಡ್ತಾ ಇದ್ದೀರಾ? ನಿಮಗೆ ಕಾನ್ಫಿಡೆನ್ಸ್ ಇದ್ದಿದ್ರೆ ಯಾವುದೇ ಚರ್ಚೆ ಇಲ್ಲದೇನೆ ವಿಶ್ವಾಸ ಮತಕ್ಕೆ ಹಾಕಬೇಕಾಗಿತ್ತು. ಬೇಡ, ಚರ್ಚೆ ನೆನ್ನೆ ಆಯಿತು. 3 ಗಂಟೆ ಕಾಲ ಸನ್ಮಾನ್ಯ ಸಭಾಧ್ಯಕ್ಷರು ಕೊಠಡಿಯಲ್ಲಿ ಕುಂತು ಸಿದ್ದರಾಮಯ್ಯನ ಮುಖ್ಯಮಂತ್ರಿಗಳನ್ನ ಕರೆದು ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಏನಾದರೂ ಮಾಡಿ ಇವತ್ತು ಮುಗಿಸ್ಲೇಬೇಕು, ರಾತ್ರಿ 12 ಗಂಟೆ ಆಗಲಿ ಅಂತ ಹೇಳಿ ಸನ್ಮಾನ್ಯ ಸ್ಪೀಕರ್ ಅವರು ತಮ್ಮ ಕರ್ತವ್ಯ ನಿರ್ವಹಿಸುವಂತ ಪ್ರಯತ್ನ ಮಾಡಿದ್ರು. 11:15 ಇದ್ರು ಸಹ ನೀವೊಂದು 7-8 ಜನ ಮಾತಾಡಲಿಲ್ಲ. 3 ಗಂಟೆ ಡೆಪ್ಯೂಟಿ ಸ್ಪೀಕರ್ ಅವರು ಕುಂತ್ಕೊಂಡು ಸದನ ನಡೆಸಬಹುದಾಗಿತ್ತು. ನಿಮ್ಮವ್ರಿಗೆ 30-40 ಜನ ಮುಂದೆ ಬಂದು ಯಾಕೆ ಧರಣಿ ಮಾಡ್ತಾರೆ, ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ, ನಮ್ಗೇನು ಅರ್ಥ ಆಗ್ಲಿಲ್ಲ ಸ್ವಾಮಿ. ನೆನ್ನೆ ದಿನ ನಾನು ಇವಾಗ ನಿಮಗೆ ಕೇಳ್ತೇನೆ, ಇವತ್ತು 97-98 ಮಾತ್ರ ನಿಮ್ಮ MLAಗಳು ಇದ್ದಾಗ, ಇಲ್ಲಿ 105 ಜನ ಇದ್ದಾಗ ಒಂದು ಕ್ಷಣ ನೀವು ಮುಂದುವರಿಯಕ್ಕೆ ನೈತಿಕ ಹಕ್ಕಿದೆಯೇನು? ಪ್ರಜಾತಂತ್ರ ವ್ಯವಸ್ಥೆಯ ಕಗ್ಗೊಲೆ ಮಾಡ್ತಿರೋರು ನೀವೇ ಹೊರತು ನಾವಲ್ಲ. ಆದ್ರಿಂದ ದಯಮಾಡಿ ನೀವು ಯಾರಾದರೂ ಮಾತನಾಡಿ. ನೆನ್ನೆ ಎ ಟಿ ರಾಮಸ್ವಾಮಿ ಅವರು ಬಹಳ ಗಂಭೀರವಾಗಿ ಅನೇಕ ವಿಷಯಗಳನ್ನ ತಿಳಿಸಿದ್ದಾರೆ. ನೀವು ಬಹಳ ವಿಷಯಗಳನ್ನ ಮಾತಾಡ್ತೀರಾ, ತತ್ವ ನೀತಿ ಸಿದ್ಧಾಂತಗಳ ಬಗ್ಗೆ ಮಾತನಾಡ್ತೀರಾ. ಇವತ್ತು ಬೆತ್ತಲೆ ಪ್ರದರ್ಶನ ಆಗ್ತಾ ಇದೆ. ಎಲ್ಲೋಗಿದ್ದಾರೆ ನಿಮ್ಮ ಮುಖ್ಯಮಂತ್ರಿಗಳು? ಕಾನ್ಫಿಡೆನ್ಸ್ ಮೋಷನ್ ಮಾಡಿದ್ರೆ ನಿಮ್ಮ ಮುಖ್ಯಮಂತ್ರಿಗಳು ಎಲ್ಲೋಗಿದ್ದಾರೆ? ನೆನ್ನೆ ಚರ್ಚೆ ಬೇಡ ಅಂತೀರಾ ಸರ್? ತಾವು ಸ್ವಾಭಿಮಾನ ವರ್ತನೆ ಮಾಡ್ತಾ ಇದ್ದೀರಾ? ಪ್ಲೀಸ್ ಸ್ಟಾರ್ಟ್ ಮಾಡ್ರಿ ಸರ್. ಚರ್ಚೆ ಮಾಡ್ಲಿ ಕೂತಿದ್ದೀವಿ. ಯಡಿಯೂರಪ್ಪನವರು ಇಲ್ಲ ಚರ್ಚೆನೆ ಆಗ್ಬಾರ್ದು, ಡೈರೆಕ್ಟ್ ಕಾನ್ಫಿಡೆನ್ಸ್ ಮೋಷನ್. ಸಾಕು ನಿಮ್ಗೆ.
ನೈತಿಕತೆ ನಿಮಗೆ ಮಾನ ಮರ್ಯಾದೆ ಇಲ್ಲ, ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ನಿಮ್ಮ ಸರ್ಕಾರ ಸುಭದ್ರ ಸರ್ಕಾರ ವಿಳಂಬ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಐದು ಜನ ಮಾತನಾಡೋರು ಇದರಂತ ನಿನ್ನೆ ಸಿ ಎಲ್ ಪಿ ಅವ್ರು ಹೇಳಿದ್ದಾರೆ, ಅವ್ರಿಗೆ ಕಾಯ್ತಾ ಇದೆ ಹೊರತು ಬೇರೆ ಏನು ಇಲ್ಲ. ಇದು ಯಾವ್ದಕ್ಕೂ ಹಿಂದೆ ಹಾಕ್ತಾ ಇಲ್ಲ ನಾವು. ನೀವೇ ಬಣ್ಣ ಸರ್ ಆಯ್ತು ಸರ್, ಮಾತಾಡ್ರಿ ಮಾತಾಡ್ಲಿ ಜಗದೀಶ್ ಶೆಟ್ಟಿ ಸರ್ ಅವಕಾಶ ಇದೆ ಒಂದ್ ಪಕ್ಷ ಆಡಳಿತ ಪಕ್ಷ ಈ ಸದನವನ್ನ ಎಷ್ಟು ಲೈಟ್ ಆಗಿ ತೆಗೆದುಕೊಂಡು ಇದೊಂದು ಉದಾಹರಣೆ. ತಾವು ನಿನ್ನೆ ಹೇಳಿದ್ರಿ 10:01 ನಾ ಇಲ್ಲಿ ಇರ್ತೇನೆ ಅನ್ನುವಂತ ಮಾತನ್ನು ತಾವು ಹೇಳಿದ್ರು. ಮತ್ತು ನಿನ್ನೆ ಎಲ್ಲ ಡಿಸ್ಕಷನ್ ಆಯ್ತು. ಅರವಿಂದ್ ದೇಶಪಾಂಡೆ ಎದ್ದು ನಿಂತು ಹೇಳಿದ್ರು ಸೀನಿಯರ್ ಮಿನಿಸ್ಟರ್, ಇಲ್ಲ ನಮ್ಮ ಕಡೆಯಿಂದ ಎಲ್ಲೋ ತಪ್ಪಾಗಿದೆ, ನಾವು ಆದಷ್ಟು ಇದನ್ನು ಪ್ರಾಮಿಸ್ ಕೀಪ್ ಅಪ್ ಮಾಡ್ತೀವಿ ಅಂತ ಹೇಳಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು ಇಲ್ಲ ಇವತ್ತು ಟೈಮು ನಿಗದಿ ಮಾಡಿ ಅಂತೇಳಿ, 4 ಗಂಟೆವರೆಗೆ ಟೈಮ್ ನಿಗದಿ ಮಾಡಿದ್ವಿ, 6 ಗಂಟೆ ಒಳಗಾಗಿ ವೋಟಿಂಗ್ ಆಗ್ಬೇಕು ಅನ್ನುವಂಥದ್ದನ್ನು ಸೂಚನೆ ತಾವು ಕೊಟ್ಟಿದ್ದೀರಿ. ಇದೇನಾಗಿದೆ ಸನ್ಮಾಧ್ಯಕ್ಷರೆ, ಈ ಆಡಳಿತ ಪಕ್ಷ ಬಹುಮತ ಕಳ್ಕೊಂಡ್ಬಿಟ್ಟಿದೆ. ಡೈಲಿ ನೀವು ನೋಡಿ 2-3 ದಿವಸದಿಂದ ಅಲ್ಲಿ 98 ಸಂಖ್ಯೆ ದಾಟಿಲ್ಲ, ಇಲ್ಲಿ 105 ಜನ ನಾವು ಇಂಟ್ಯಾಕ್ಟಾಗಿ ಕೂತಿದ್ದೇವೆ. ಇದು ಪ್ರೇಮಾಭಿಷೇಕ ಗುರ್ತಿದ್ದಾಗೂ ಸಹಿತ ನಾವು ಬಹುಮತ ಕಳ್ಕೊಂಡು ಇವತ್ತು ಈ ರೀತಿ ಇವತ್ತು ಆಡಳಿತ ನಡೆಸ್ಕೊಂಡು ಎವ್ರಿ ಡೇ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಜವಾಬ್ದಾರಿ ಇದ್ದಂಥ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ಕುಮಾರಸ್ವಾಮಿ ಅವರು ಬೆಳಗ್ಗಿಂದ ಸದನ ನಡೆದ್ರೆ ಎಷ್ಟೊತ್ತು ಇಲ್ಲಿದ್ರು ಸದನದಲ್ಲಿ ಗಂಭೀರವಾಗಿ ಇಲ್ಲಿ ಸಮಾಲೋಚನೆ ಮಾಡ್ಬೇಕಾಗಿತ್ತಲ್ಲ, ಚರ್ಚೆ ಮಾಡ್ಬೇಕಾಗಿತ್ತಲ್ಲ, ಹೋಗಿ ಅಲ್ಲಿ ಎಂಟಿ ಚೇಂಬರ್ನಲ್ಲಿ ಕುಂದಿರ್ತಾರೆ ಮತ್ತು ಫೈಲ್ ಕ್ಲಿಯರ್ ಮಾಡ್ಕೊಂಡು ಕುಂದಿರ್ತಾರೆ ಇಂಪಾರ್ಟೆಂಟ್ ಫೈಲ್ಸು. ಅಂದ್ರೆ ಆಡಳಿತ ಕೊನೆ ಹಂತದಲ್ಲಿ ಸಹಿತ ಇವರು ಫೈಲ್ ಕ್ಲಿಯರ್ ಮಾಡೋದ ಪ್ರಾಮುಖ್ಯತೆ ಆದ ಹೊರತು ಅವರೇ ಮನ್ನಣೆ ಮಾಡುವಂತ ವಿಶ್ವಾಸ ಮತವನ್ನ ಯಾಚನೆ ಮಾಡಲಿಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲಂತಂದ್ರೆ ಯಾವ ರೀತಿ ಈ ಸದನವನ್ನು ಅವ್ರು ಗಂಭೀರ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಮಾನ್ಯ ಸಭಾಧ್ಯಕ್ಷರು ಇದನ್ನು ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕಾಗಿದೆ. ಆ ಹಿನ್ನೆಲೆ ನಾ ಹೇಳ್ತಾ ಇದ್ದೇನೆ, ಇವತ್ತು ಈ ಸದನ ಇವತ್ತು ನೋಡಿ 10:20 ಸಂದರ್ಭದಲ್ಲಿ ಕೆಲವರು ಮಾತಾಡೋರು ಬಂದು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದಿತ್ತಲ್ಲ. ಇವ್ರದ್ದೇನಿದೆ ನಿನ್ನೆ ಅರವಿಂದ್ ವಿಶ್ವಾಸ ಇದ್ದಾಗ ಅದೇ ಹೇಳಿದೆ, ನಿಮ್ಮ ಮೈಂಡ್ ಸೆಟ್ ಇಲ್ಲ. ಈ ಒಂದು ವಿಶ್ವಾಸ ಮತದ ಬಗ್ಗೆ ಚರ್ಚೆ ಆಗಬೇಕು, ಇನ್ನು ವೋಟಿಂಗ್ ಆಗಬೇಕು, ಡಿವಿಷನ್ ಆಗಬೇಕು, ಒಂದು ಅಂತಿಮವಾದಂತ ಇತ್ಯರ್ಥಕ್ಕೆ ಬರಬೇಕು ಅನ್ನುವಂಥದ್ದು ಮೈಂಡ್ ಸೆಟ್ ನಿಮಗಿಲ್ಲ. ಹೇಗಾದರೂ ಮಾಡಿ ಕಾಲ ಹರಣ ಮಾಡಬೇಕು, ಹೇಗಾದರೂ ಮಾಡಿ ಡೇಸ್ಗಳನ್ನು ದುಗಿಸಬೇಕು, ಇದು ದಿನನಿತ್ಯ ಹೇಗೆ ಮುಂದೆ ಹೋಗಬೇಕು. ಅರಾಜಕತೆ ಇಡೀ ರಾಜ್ಯದಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಗಿದೆ. ಜನ ಇವತ್ತು ಈ ಸರ್ಕಾರಕ್ಕೆ ಈ ಆಡಳಿತ ಅಧಿಕಾರಿ ಇವತ್ತು JDS ಕಾಂಗ್ರೆಸ್ಗೆ ಚೀತು ಅಂತಿದ್ದಾರೆ, ಚೀತು ಅಂತಿದ್ದಾರೆ. ನೀವು